ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಾದ್ ಕಾಮರ್. ನಾನು ಪ್ರಸಾದ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಾಟ್ಸ್ಆಪ್ ಅಲ್ಲಿ ಬಂದಿರೋ ಒಂದು ಹೊಸ ಒಂದು ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಸೊ ಹಾಗಾಗಿ ಇದೇನಪ್ಪ ಈ ಒಂದು ಅಪ್ಡೇಟ್ ಅಂತ ನಾವು ನೋಡ್ತಾ ಇದ್ರೆ, ಸೊ ನಾವು ಮುಂಚೆ ಎಲ್ಲ ಒಂದು ಸ್ಟೇಟಸ್ ಹಾಕ್ಬೇಕು ಅಂದ್ರೆ 30 ಸೆಕೆಂಡ್ಗಳವರೆಗೆ ಮಾತ್ರ ನಾವು ಸ್ಟೇಟಸ್ ಅನ್ನ ಹಾಕೊಳ್ಬಹುದಾಗಿತ್ತು ಅಲ್ವಾ. ಅದಕ್ಕಿಂತ ಜಾಸ್ತಿ ನಮಗೆ ಬೇಕು ಅಂತ ಇದ್ರೆ ನೆಕ್ಸ್ಟ್ ನಾವೇನ್ ಮಾಡಬಹುದು, ಟ್ರಿಮ್ ಮಾಡಿಬಿಟ್ಟು ಅಥವಾ ನೆಕ್ಸ್ಟ್ ಅಲ್ಲಿ ನಾವೇನ್ ಮಾಡಬಹುದು, ಆ 30 ಸೆಕೆಂಡ್ ನಂತರ ನೆಕ್ಸ್ಟ್ ಬಾಕಿರುವಂತಹ ಭಾಗವನ್ನು ನಾವು ಸ್ಟೇಟಸ್ ಅನ್ನಾಗಿ ನಾವು ಹಾಕೊಳ್ಬಹುದಾಗಿತ್ತು ಅಲ್ವಾ. ಆದ್ರೆ ಇವಾಗ ಬಂದಿರೋ ಒಂದು ಹೊಸ ಒಂದು ಲೇಟೆಸ್ಟ್ ಅಪ್ಡೇಷನ್ ಏನು ಅಂತ ನಾವು ನೋಡಿದ್ರೆ, ಸೊ ಇನ್ ಮುಂದೆ ನಾವು ಏನ್ ಮಾಡಬಹುದು, ವಾಟ್ಸ್ಆಪ್ ಸ್ಟೇಟಸ್ ಹಾಕಬೇಕಾದ್ರೆ 1 ನಿಮಿಷದವರೆಗೆ ಇನ್ ಮುಂದೆ ನಾವು ವಾಟ್ಸ್ಆಪ್ ಸ್ಟೇಟಸ್ ಅನ್ನ ಹಾಕೋಬಹುದು ಫ್ರೆಂಡ್ಸ್. ಹೌದು, ನೀವು ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಸೊ ಈ ಒಂದು ಅಪ್ಡೇಷನ್ ನಿಮಗೆ ಸಿಗ್ಬೇಕು ಅಂದ್ರೆ ನೀವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಒಂದ್ಸಲ ನೀವು ನಿಮ್ಮದು ವಾಟ್ಸ್ಆಪ್ ಅನ್ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಒಂದು ಅಪ್ಡೇಟ್ ನೀವೇನಾದ್ರೂ ಮಾಡಿದ್ರಿ ಅಂತಂದ್ರೆ ಈ ಒಂದು ಫ್ಯೂಚರ್ ಕೂಡ ನಿಮಗೆ ಸಿಕ್ತಿರುವಂತದ್ದು ಆಯ್ತಾ. ಸೊ ಈ ಒಂದು 1 ನಿಮಿಷದವರೆಗೆ ನೀವು ಏನ್ ಮಾಡಬಹುದು, ನಿಮ್ಮೊಂದು ಸ್ಟೇಟಸ್ ಅನ್ನ ನೀವು ಹಾಕೊಳ್ಬಹುದು ಫ್ರೆಂಡ್ಸ್. ಓಕೆ, ಸೊ ಇದು ಒಳ್ಳೆ ಒಂದು ಅಪ್ಡೇಟ್ ಅಂತ ಹೇಳ್ಬಹುದು ವಾಟ್ಸ್ಆಪ್ ಕಡೆಯಿಂದ ಬಂದಿರುವಂತದ್ದು. ಓಕೆ, ಸೊ ಇದು ಕೆಲವೊಂದಷ್ಟು ಗೊತ್ತಾಗ್ಲಿಕ್ಕಿಲ್ಲ ಹೇಗೆ ಅಂತ ಜಸ್ಟ್ ಒಂದು ಸಣ್ಣ ಒಂದು ವಿಡಿಯೋದ ಮುಖಾಂತರ ನಿಮಗೆ ತೋರಿಸ್ಕೊಡ್ತೇನೆ ಯಾವ ರೀತಿ ಅಂತ. ಓಕೆ, ಸೊ ನೋಡಿ, ನೀವೇನಾದ್ರೂ ಫಸ್ಟ್ ಟೈಮ್ ನಾವು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾ ಇದ್ದೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ಪಕ್ಕದಲ್ಲಿ ಕಾಣಿಸಿರೋ ಬೆಲ್ ಬಟನ್ ಒಮ್ಮೆ ಕ್ಲಿಕ್ ಮಾಡಿ. ಯಾಕಂದ್ರೆ ಇದೇ ರೀತಿ ನಾವು ಮುಂದೆ ಏನೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗಿ ಬರಬೇಕಲ್ವಾ, ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ನೋಡುವ ವಿಡಿಯೋದಲ್ಲಿ ಹೋಗೋಣ. ಫ್ರೆಂಡ್ಸ್, ನೀವಿಲ್ಲಿ ನೋಡಬಹುದು ನಾನು ಇವಾಗ ವಾಟ್ಸ್ಆಪ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಓಕೆ, ವಾಟ್ಸ್ಆಪ್ ಅನ್ನು ಓಪನ್ ಮಾಡಿದ ನಂತರ ನೀವಿಲ್ಲಿ ನೋಡಬಹುದು ಕೆಳಗಡೆ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ, ಅದರ ಮೇಲೆ ನಾವು ಕ್ಲಿಕ್ ಮಾಡ್ತೀನಿ. ಸೊ ನಮ್ಮೊಂದು ಪ್ರೊಫೈಲ್ ಅಲ್ಲಿ ಮೇಲೆ ನಮಗೆ ಕಾಣ್ತಿರ್ಬೋದಲ್ಲ, ಸೊ ಅಲ್ಲೇ ಕೆಳಗಡೆ ನಾವು ಇಲ್ಲೊಂದು ನೋಡಿ ಇಲ್ಲಿ ಸ್ಟಾಟಸ್ ಹಾಕೊಂಡು ಕ್ಯಾಮ್ರಾ ಐಕನ್ ಕಾಣ್ತಿರ್ಬೋದು, ಅದರ ಮೇಲೆ ನಾನು ಇವಾಗ ಕ್ಲಿಕ್ ಮಾಡ್ತೀನಿ. ಓಕೆ, ಕ್ಲಿಕ್ ಮಾಡಿದ ನಂತರ ನಾನು ಇವಾಗ ಏನು ಮಾಡ್ತೀನಿ, ಸೊ ಇಲ್ಲಿಂದ ಗ್ಯಾಲರಿಯಿಂದ ಸೊ ನಾನು ಇವಾಗ ಏನು ಮಾಡ್ತೀನಿ, ಒಂದು ವಿಡಿಯೋವನ್ನು ನಾನು ಇವಾಗ ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ನೋಡ್ಬೋದು ನಾನು ಇವಾಗ ಒಂದು ವಿಡಿಯೋವನ್ನು ನಾನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೊಳ್ತೇನೆ. ಓಕೆ, ನೋಡ್ಬೋದು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಓಕೆ, ಸೊ ಸೆಲೆಕ್ಟ್ ಮಾಡಿದ ನಂತರ ನೀವೀಗ ನೋಡ್ಬೋದು ಈ ಒಂದು ವಿಡಿಯೋ ನೋಡಿ, ಇಲ್ಲಿ ನಿಮಿಷ ಕಾಣ್ತಿದೆ ನೋಡಿ, 1 ನಿಮಿಷ ಅಂತ ನಮಗೆ ಇಲ್ಲಿಗೆ ತೋರಿಸ್ತಾ ಇದೆ. ಓಕೆ, ನೋಡಿದ್ರಲ್ಲ 1 ನಿಮಿಷ ಅಂತ ನಮಗೆ ತೋರಿಸ್ತಾ ಇದೆ. ಸೊ ಮೊದಲೆಲ್ಲ ನಮಗೆ 30 ಸೆಕೆಂಡ್ವರೆಗೆ ನಮಗೆ ತೋರಿಸ್ತಾ ಇತ್ತು, ಆದರೆ ಇಲ್ಲಿ ನಮಗೆ ಇವಾಗ 1 ನಿಮಿಷದವರೆಗೆ ಏನು ಮಾಡ್ಬೋದು ಈ ಒಂದು ಸ್ಟೇಟಸ್ ಅನ್ನು ಹಾಕೊಳ್ಬೋದು ಡೈರೆಕ್ಟ್ ಆಗಿ. ಓಕೆ, ಸೊ ಇದನ್ನು ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೋಡಿ ಸೆಂಡ್ ಬಟನ್ ಇದೆ, ಈ ಸೆಂಡ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಇದು ಡೈರೆಕ್ಟ್ ಆಗಿ ನಮಗೆ ನಮ್ಮದು ಸ್ಟೇಟಸ್ ಆಗಿ ಇಲ್ಲಿ ಬೀರತ್ತೆ ಫ್ರೆಂಡ್ಸ್. ಓಕೆ, ಈ ರೀತಿ ನೀವು ಏನು ಮಾಡ್ಬೋದು 1 ನಿಮಿಷದವರೆಗೆ ಇರುವಂತಹ ಸ್ಟೇಟಸ್ ಅನ್ನು ನೀವು ಇಲ್ಲಿ ಈ ರೀತಿಯಲ್ಲಿ ಹಾಕೊಳ್ಬಹುದು. ಈ ರೀತಿ ಹಾಕ್ತಿದ್ರೆ ಮಾತ್ರ ನೀವು ಒಂದು ವಾಟ್ಸ್ಆಪ್ ಅನ್ನು ಒಂದ್ಸಲ ನೀವು ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ಒಂದು ಅಪ್ಡೇಟ್ ನಿಮಗೆ ಸಿಗೋದಿಕ್ಕೆ ಕಷ್ಟ ಉಂಟು ಆಯ್ತಾ. ಸೊ ನೋಡಿದ್ರೆ ಫ್ರೆಂಡ್ಸ್, ನಾವು ಯಾವ ರೀತಿ 1 ನಿಮಿಷದವರೆಗೆ ಇರುವಂತಹ ವಿಡಿಯೋಗಳನ್ನ ಯಾವ ರೀತಿ ವಾಟ್ಸ್ಆಪ್ ಸ್ಟೇಟಸ್ ಅನ್ನಾಗಿ ಹಾಕೊಳ್ಬಹುದು ಅಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ನೀಟಾಗಿ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದೇನೆ ಅಲ್ವಾ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇವಾಗಲೇ ಒಂದು ಲೈಕ್ ಅನ್ನು ಮಾಡಿ, ಮತ್ತೆ ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಒಂದು ವಿಡಿಯೋನ ಶೇರ್ ಮಾಡೋದಕ್ಕೆ ಮರಿಬೇಡಿ. ಮತ್ತೆ ಏನಾದರೂ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರೂ ಕೂಡ ಬಾಯ್.